ಸದಸ್ಯರುಗಳು ತಾರಾಪಡೆಯ ಸಮಿತಿಯ ಸದಸ್ಯರುಗಳನ್ನು ಮಾಡಿ ಈ ಒಂದು ಕೋವಿಡ್ ಏನೋ ದುರ್ಗುಣವಾಗಿತ್ತು ಅದನ್ನು ನಿಯಂತ್ರಣಕ್ಕೆ ತರಲಿಕ್ಕೋಸ್ಕರ ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಕಾರ್ಯಪಡೆ ಸಭೆಯನ್ನು ಮಾಡ್ಕೊಂಡಿದ್ದಾರೆ. ಇದೊಂದು ಕಳೆದ 10 ದಿನಗಳಿಂದ ಈ ಕಾರ್ಯಪಡೆ ಸಭೆ ಮಾಡಿದ್ವಿ. ತಾಲೂಕಿನ ಬಹುತೇಕ ಎಲ್ಲ ಪಂಚಾಯತ್ ಬಹುಶಃ ಇದು ಕಡೆಯ ಪಂಚಾಯತಿ ಅನಿಸುತ್ತೆ ನಾವು ಉಳ್ಕೊಂಡವ್ರು ಯಾವ್ದಾದ್ರು ಈಗ ಎಲ್ಲ ಪಂಚಾಯತಿಗೂ ಕೂಡ ನಾವೆಲ್ಲ ಭೇಟಿ ನೀಡಿ ಇದೇ ರೀತಿ ಸಭೆಯನ್ನು ಮಾಡಿದ್ವಿ. ನಮಗೆಲ್ಲರೂ ತಿಳಿದಂತೆ ನಮ್ಮ ದೇಶದಲ್ಲಿ ಈ ಒಂದು ಕೋವಿಡ್ ವ್ಯಾಪಕವಾಗಿ ಎರಡನೇ ಅಲೆ ಅನುಗುಣವಾಗಿ ದೇಶ ಮತ್ತು ರಾಜ್ಯ ಕತ್ತರಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನಮ್ಮ ಜಿಲ್ಲೆಯೂ ಕೂಡ ಹೊರತೇನಲ್ಲ, ಪ್ರಾರಂಭಿಕ ಹಂತದಲ್ಲಿ ಬೆಂಗಳೂರು ಹೊರತುಪಡಿಸಿದರೆ ತುಮಕೂರು ಜಿಲ್ಲೆಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಕೋವಿಡ್ ಪ್ರಕರಣಗಳು ವರದಿಯಾಗಿರ್ತಕ್ಕಂಥದ್ದು. ಆಮೇಲೆ ತದನಂತರ ಮೈಸೂರು ಎರಡನೇ ಜಾಗಕ್ಕೆ ಬಂತು. ಆದರೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಏನು ಸಿರಾ, ಗುಬ್ಬಿ ಮತ್ತು ಮದ್ದೂರು ತಾಲೂಕುಗಳಲ್ಲಿ ಅತಿ ಹೆಚ್ಚಿನ ಪ್ರಕರಣಗಳು ಪ್ರಾರಂಭಿಕ ಹಂತದಲ್ಲಿ ವರದಿಯಾಗಿದೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಗ್ರಾಮಾಂತರ ತುಮಕೂರು ನಗರ ಬಿಟ್ಟರೆ ಸಿರಾದಲ್ಲೇ ಅತಿ ಹೆಚ್ಚಿನ ಪ್ರಕರಣಗಳು ಪ್ರತಿದಿನ ವರದಿಯಾಗ್ತಿದ್ದು ಈಗ ಕೆಲವಾರು ದಿನಗಳಿಂದ ನಿಯಂತ್ರಣಕ್ಕೆ ಬಂದಿದೆ. ಏನು ರೋಗ ಸೋಂಕಿತರು ಗುಣಮುಖರಾಗಿ ವಾಪಸ್ ಹಿಂತಿರುಗುತ್ತಿದ್ದಾರೆ, ಸಕ್ರಿಯ ಪ್ರಕರಣಗಳು ಕಮ್ಮಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಈ ಪಾಸಿಟಿವ್ ಪ್ರಕರಣಗಳು ಕೂಡ ಗಣನೀಯವಾಗಿ ಕಮ್ಮಿ ಆಗ್ತಾ ಇದೆ. ಈಗ ಮೊನ್ನೆ ಇದಕ್ಕೆ ಹೋದಾಗ ನಮ್ಮ ಚಂದ್ರಾವರ ಪಂಚಾಯತಿಗೆ ಹೋದಾಗ ಬೇರೆ ಬೇರೆ 100 ರ್ಯಾಪಿಡ್ ಟೆಸ್ಟ್ ಮಾಡಿದಾಗ ಕೇವಲ 3 ಪಾಸಿಟಿವ್ ಎರಡೇ ಪಾಸಿಟಿವ್ ಪ್ರಕರಣಗಳು ಬಂದಿದ್ದು ಅಂತ ಹೇಳ್ಬಿಟ್ಟು ಅಲ್ಲಿ ವರದಿ ಮಾಡಿದ್ದಾರೆ ನಮ್ಮ ಪಿಡಿಯೋರಲ್ಲಿ. ಏನು ತೋರಿಸುತ್ತೆ ಅಂದರೆ ರ್ಯಾಟಲ್ಲಿ ಯಾವಾಗ ಸಂಖ್ಯೆಗಳು ಕಮ್ಮಿಯಾಗಿ ಶುರುವಾಗುತ್ತೋ, ಸೋಂಕಿತರ ಸಂಖ್ಯೆ ಪಾಸಿಟಿವಿಟಿ ಕಮ್ಮಿಯಾಗಿ ಶುರುವಾಗುತ್ತೋ ಅದೊಂದು ಮುನ್ಸೂಚನೆ, ಒಂದು ಸೋಂಕು ನಿಯಂತ್ರಣಕ್ಕೆ ಬರ್ತಾ ಇದೆ, ಹಿಡಿತಕ್ಕೆ ಸಿಗ್ತಾ ಇದೆ ಅಂತಕ್ಕಂಥದ್ದು ಒಂದು ಮುನ್ಸೂಚನೆ. ಈಗ ಪಿಡಿಯೋರು ಹೇಳ್ತಾ ಇದ್ದಾರೆ, ಅದೇ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇನ್ನೂ 69 ರ್ಯಾಟ್ ಟೆಸ್ಟಲ್ಲಿ ಕೇವಲ 3 ಮಾತ್ರ ಪಾಸಿಟಿವ್ ಬಂದಿರತಕ್ಕಂಥದ್ದು. ಇದು ಒಳ್ಳೆಯ ಬೆಳವಣಿಗೆ, ಒಳ್ಳೆಯ ಮುನ್ಸೂಚನೆ. ನಾವು ಕೂಡ ಈ ಎರಡನೇ ಅಲೆ ಭಾಳ ವಿಭಿನ್ನ, ನಮ್ಮ ಗೆಳೆಯರು ತಿಳಿದಂಗೆ ಮೊದಲನೇ ಅಲೆಯಲ್ಲಿ ಏನು ಒಂದು ಜನ ಭಯಭೀತರಾಗಿದ್ದರು, ಬಹಳ ಒಂದು ಜಾಗೃತರಾಗಿ ಹೇಗೆ ಸರ್ಕಾರದ ಜೊತೆ ಸಹಕಾರ ಕೊಟ್ಟರು, ಈ ಒಂದು ಎರಡನೇ ಅಲೆಯಲ್ಲಿ ಒಂದು ಭಯಭೀತಿ ಆ ಒಂದು ಜಾಗೃತಕ್ಕೆ ಕಾಣಲಿಲ್ಲ. ಯಾಕೆಂತ ಹೇಳಿದ್ರೆ ಜನ ಭಾಳ ನಿರ್ಲಕ್ಷ್ಯದಿಂದ ಎರಡನೇ ಅಲೆಯಲ್ಲಿ ಭಾಳ ಇದನ್ನು ಸಹಜವಾಗಿ ಒಂದು ಎರಡನೇ ಅಲೆ ತೆಗೆದುಕೊಂಡು ಎಲ್ಲ ಕಡೆಗೆ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಿಯಂತ್ರಣ ನಿರ್ಬಂಧನೆಗಳು ಇದ್ದರೂ ಕೂಡ ಒಂದರಿಂದ ಇನ್ನೊಂದು ಗ್ರಾಮಕ್ಕೆ ಹೋಗೋದು, ಇಲ್ಲಿಂದ ಸಿರಾಕ್ಕೆ ಹೋಗೋದು, ಬೇರೆ ಪಟ್ಟಣಗಳಿಗೆ ಹೋಗೋದು, ಜೊತೆಯಲ್ಲಿ ಜಾತ್ರೆ ಪ್ರಾರಂಭಿಕ ಹಂತದಲ್ಲಿ ಈ ಒಂದು ಎರಡನೇ ಅಲೆ ಶುರುವಾದಾಗ ಜಾತ್ರೆಗಳು ಹೆಚ್ಚಾಗಿ ಬಹುತೇಕ ಗ್ರಾಮಗಳಲ್ಲಿ ಜಾತ್ರೆಗಳು ನಡೆದವರು ನಿಯಂತ್ರಣಕ್ಕೆ ತರಲಿಕ್ಕೂ ಕೂಡ ಭಾಳ ಅಸಾಧ್ಯ ಆಗಬೇಕು. ನಾವೆಷ್ಟೇ ಕಡಿವಾಣ ಹಾಕಿದ್ರು ಕೂಡ ಜನ ಸೇರ್ಬೇಡಿ, ಜನಸಂದಿ ಬೇಡ ಅಂತ ಹೇಳಿದ್ರು ಕೂಡ ಜಾತ್ರೆಗಳು ನಡೆದವರು, ಅದೇ ರೀತಿ ಮದುವೆಗಳು ನಡೆದವರು, ಇವೆಲ್ಲ ಕಾರಣದಿಂದ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ಈ ಒಂದು ಸೋಂಕು ಉಲ್ಬಣವಾಗಲು ಕಾರಣವಾಗಿದೆ. ನಾವು ಕೂಡ ಎಲ್ಲೇ ಎಲೆ ಬಂದಾಗಿರುತ್ತೆ ಕೂಡ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆ ನಮ್ಮಲ್ಲಿ ಸಜ್ಜಾಗಬೇಕು, ನಾವು ತಯಾರಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಶಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಪಕ್ಕದಲ್ಲಿರ್ತಕ್ಕಂಥ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಸಂಪೂರ್ಣವಾಗಿ ಕೋವಿಡ್ ಆಸ್ಪತ್ರೆಗೆ ಪರಿವರ್ತನೆ ಮಾಡಿ ಅಲ್ಲಿ ಒಂದು 124 ಬೆಡ್ಗಳಿಗೆ ವ್ಯವಸ್ಥೆ ಮಾಡಿ ಅದರಲ್ಲಿ 80 ಬೆಡ್ಗಳಿಗೆ ಆಕ್ಸಿಜನ್ ಸಂಪರ್ಕವನ್ನು ಕಲ್ಪಿಸಿ ತದನಂತರ ಇನ್ನೂ ಹೆಚ್ಚುವರಿಯಾಗಿ ನಮಗಾಗಲೇ ಈಗ ಆಮ್ಲಜನಕ ಸಾಂದ್ರತೆಗಳು ಅಂತ ಹೇಳ್ತಾರೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್, ಇವು ಸುಮಾರು 48 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯವಿವೆ. ಕೆಲವಾರು ಜಿಲ್ಲಾಡಳಿತದಿಂದ ಬಂದಿರತಕ್ಕಂಥದ್ದು, ಕೆಲವಾರು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು, ಇನ್ನು ಕೆಲವಾರು ನಾನು ವೈಯಕ್ತಿಕವಾಗಿ ಕೆಲವಾರು ಸಂಸ್ಥೆಗಳನ್ನು ಅವ್ರನ್ನ ವಿನಂತಿ ಮಾಡಿಕೊಂಡಾಗ ಅದಕ್ಕೆ ಕಾರ್ಪೊರೇಟ್ ಕಂಪ್ನೀಸ್ ಅಂತ ಹೇಳ್ತಾರೆ ಅವರು ಸಕಾರಾತ್ಮಕ ಸ್ಪಂದಿಸಿ ಅವರು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಸುಮಾರು 128 ರೋಗಿಗಳು ಆಮ್ಲಜನಕವನ್ನು ವಹಿಸಿ ಬಂದರೆ ಅವ್ರಿಗೆಲ್ಲರಿಗೂ ಕೂಡ ಸಂಪೂರ್ಣವಾಗಿ ಸುಸಜ್ಜಿತವಾಗಿ ಆಮ್ಲಜನಕವನ್ನು ಸರಬರಾಜು ಮಾಡತಕ್ಕಂಥ ವ್ಯವಸ್ಥೆ ಜಿಲ್ಲಾ ಸರ್ಕಾರ ಸರ್ಕಾರಿ ಆಸ್ಪತ್ರೆಯಲ್ಲಿ.
ಮುಂದೆನೂ ಎಲ್ಲ ಸರ್ಕಾರಿ ಆಸ್ಪತ್ರೆ ಬಿಟ್ಟರೆ ಅತಿ ಹೆಚ್ಚು ಗಂಟೆಗಳಲ್ಲಿ ಇರತಕ್ಕಂಥ ಆಸ್ಪತ್ರೆ ಯಾವ ಕೋವಿಡ್ ಆಸ್ಪತ್ರೆ ಇದೆ ಅದು ಕೂಡ 124 ಬೆಡ್ಗಳಿಗೆ ಸಹಜವಾಗಿ ಇರ್ತಕ್ಕಂಥ ಇನ್ನೂ ಹೆಚ್ಚುವರಿ ಬೆಡ್ ಒಟ್ಟಾರೆ 153 ಬೆಡ್ಗಳು ಶಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇವಾಗ ಲಭ್ಯವಾಗಿರುತ್ತೆ. ಸುಮಾರು ನಾವು ಮಂಜಣ್ಣ ಆಸ್ಪತ್ರೆ ಭೇಟಿ ನೀಡಿದ್ದು ಹಲವಾರು ಕಡೆ ಭೇಟಿ ಕೊಟ್ಟು ಕೋವಿಡ್ ಉಲ್ಬಣವಾದ ಭೇಟಿ ಕೊಟ್ಟಿದ್ದೀವಿ. ನಿನ್ನೆ ಕೂಡ ಮಂಜಣ್ಣವ್ರು ನಾವು ಹೋಗಿ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೋಗಿನೂ ಕೂಡ ವೈಯಕ್ತಿಕವಾಗಿ ಭೇಟಿಯಾಗಿ ಅವರು ಯಾವತ್ತೂ ಆಸ್ಪತ್ರೆಗೆ ದಾಖಲಾಗಿತ್ತು ಅವ್ರು ದಾಖಲಾದಂತಹ ಸಮಯದಲ್ಲಿ ಅವರ ಆಮ್ಲಜನಕ ಶುದ್ಧತೆ ಅಂತ ಹೇಳ್ತೀವಿ, ಆಕ್ಸಿಜನ್ ಸ್ಯಾಚುರೇಷನ್ ಅವ್ರು ಎಷ್ಟಿತ್ತು, ಇವಾಗ ಎಷ್ಟಿದೆ, ಅವ್ರಿಗೆ ಏನೇನು ಔಷಧೋಪಚಾರಗಳು ಚಿಕಿತ್ಸೆಗೆ ಕೊರಳಾಗಿದೆ ಎಂದು ಪ್ರತಿಯೊಬ್ಬ ರೋಗಿಗೂ ಕೂಡ ಭೇಟಿ ಮಾಡಿ ಅವರಿಗೆ ಧೈರ್ಯಸ್ಥೆಯನ್ನು ತಿಳ್ತಕ್ಕಂಥ ಒಂದು ಪ್ರಯತ್ನ ನನ್ನ ಮಾಡಿದ್ದೀನಿ. ಸುಮಾರು ಎಲ್ಲ 121 ಜನ ಸಂಘಗಳನ್ನು ನಿನ್ನೆ ಭೇಟಿ ಮಾಡ್ಕೊಂಡು ಅದೇ ರೀತಿಯಲ್ಲಿ ವೈದ್ಯರ ತಂಡ ಕೂಡ ಅಷ್ಟೇ ನಿವೃತ್ತ ವೈದ್ಯರ ತಂಡ ಇದೆ ಅಂದರೆ ಅಷ್ಟೇ ಸುಸಜ್ಜಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಗೊಂದಲಾಯಿತು, ಆದರೆ ಎಲ್ಲ ಇಲಾಖೆಗಳನ್ನು ಸರಿಪಡಿಸಿ ಎಲ್ಲ ವೈದ್ಯರು ಕೂಡ ಒಟ್ಟಾಗಿ ಚೆನ್ನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಔಷಧೋಪಚಾರಗಳು ಎಲ್ಲ ರೋಗಿಗಳನ್ನು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ರೋಗಿಗಳು ನೋಡ್ಲಕ್ಕ ನೋವು ಭೇಟಿ ಮಾಡ್ತಕ್ಕಂಥ ಎಲ್ಲ ರೋಗಿಗಳು ಕೂಡ ಚಿತ್ರಕ್ಕೆ ಕಾಣ್ತಾ ಇದ್ದಾರೆ. ಅವರ ಪ್ರಾರಂಭಿಕ ಹಂತದಲ್ಲಿ ಆಸ್ಪತ್ರೆಗೆ ದಾಖಲಾಗಿರಬೇಕು, ನಿನ್ನೆಗೂ ಕೂಡ ಬಹಳ ಚೇತರಿಕೆ ಕಾಣ್ತಾ ಇದೆ. ಈಗ 60-65 ಆಮ್ಲಜನಕ ಸ್ಯಾಚುರೇಷನ್, ಆ ಒಂದು ಸ್ಯಾಚುರೇಷನ್ ಇಟ್ಕೊಂಡು ಆಸ್ಪತ್ರೆಗೆ ದಾಖಲಾದ ರೋಗಿಗಳು ಕೂಡ 90-95-98 ಆಕ್ಸಿಜನ್ ಸ್ಯಾಚುರೇಷನ್ ನಿನ್ನೆ ರಿಕವರಿ ಆಗಿ ಅವರು ಚೇತರಿಕೆ ಕಂಡು ಅಷ್ಟು ಮಟ್ಟಿಗೆ ಅವ್ರದ್ದು ಆಮ್ಲಜನಕ ಏನು ಶುದ್ಧತೆ ಅವ್ರಿಗೆ ಕಂಡುಬಂತು. ಅದರ ಜೊತೆಯಲ್ಲಿ ಒಂದು ನಮ್ಮ ರ್ಯಾಡ್ ಇದು RT-PCR ಟೆಸ್ಟಿಂಗ್, ಅದು ಕೋವಿಡ್ ಟೆಸ್ಟಿಂಗ್ ಏನಿದ್ರೆ ಏನಿತ್ತು ಆಶಾ ಕಾರ್ಯಕರ್ತರಿಗೆಲ್ಲ ಹೇಳಿದಂಗೆ ಪ್ರಾರಂಭಿಕ ಅಂತಂದ್ರೆ ಭಾಳ ವಿಳಂಬ ಆಗ್ತಾ ಇತ್ತು. ಯಾಕೆಂದರೆ ಎಲ್ಲ RT-PCR ಸ್ವಾಬನ್ನು ನಾವು ತುಮಕೂರು ಕಳಿಸ್ಬೇಕಾಗಿತ್ತು ಜಿಲ್ಲಾ ಕೇಂದ್ರಕ್ಕೆ, ಅಲ್ಲಿಂದ ಪರೀಕ್ಷೆ ವರದಿ ಬರಲಿಕ್ಕೆ ಒಂದು 7-8 ತಿಂಗಳಾಗಿದೆ. ಆದರೆ ಇವಾಗ RT-PCR ಟೆಸ್ಟಿಂಗ್ ನಾನು ಸೇವಾದಲ್ಲೇ ಮಾಡಿದ್ದೀವಿ, ಸೇವಾ ಸರ್ಕಾರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ RT-PCR ಲ್ಯಾಬ್ ಸ್ಥಾಪನೆ ಆಗ್ತಾ ಇದೆ. ಬರೋ ವಾರದಲ್ಲಿ ಉದ್ಘಾಟನೆ ಹೇಳಿದೆ. ನನ್ನ ಸ್ಥಳೀಯ ಶಾಸಕರ ಅಭಿವೃದ್ಧಿ ಅನುದಾನ ಯೋಜನೆಯಲ್ಲಿ 50 ಲಕ್ಷ ಯೋಜನೆಯಲ್ಲಿ 50 ಲಕ್ಷ ರೂಪಾಯಿ ಅದಕ್ಕೆ ನೀಡಿ ಒಂದು RT-PCR ಟೆಸ್ಟಿಂಗ್ ಕೇಂದ್ರ ನಮ್ಮ ಸಿರಿಯಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಿಂದಲೇ ಸ್ಥಾಪನೆ ಮಾಡ್ತಾ ಇದೆ. ಮುಂದೆ 24 ಗಂಟೆ ಒಳಗಡೆ RT-PCR ಟೆಸ್ಟಿಂಗ್ ರಿಸಲ್ಟ್ ಬರುತ್ತೆ. ಅದರಿಂದ ಆಮ್ಲಜನಕ ಉತ್ಪಾದನಾ ಘಟಕ ಅದು ಕೂಡ ಸುಮಾರು 390 ಲೀಟರ್, ಒಂದು ನಿಮಿಷಕ್ಕೆ 390 ಲೀಟ್ರಷ್ಟು ಆಮ್ಲಜನಕ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಘಟಕ ಇದೊಂದು ಬಹುಶಃ June 17 ಒಳಗಡೆ ಅದು ಸ್ಥಾಪನೆ ಆಗಲಿದೆ. ಅದರ ಕಟ್ಟಡ ಕಾಮಗಾರಿ ಆಗಷ್ಟು 75% ಮುಗಿದಿದೆ. ಅದೊಂದು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರ ಮಂಜೂರಿ ಮಾಡಿರ್ತಕ್ಕಂಥದ್ದು. ಅದು ಬಂದಲ್ಲಿ ನಾವು ಹೆಚ್ಚುವರಿ ಏನು ಆಕ್ಸಿಜನ್ ಸಿಲಿಂಡರ್ಗಳು ಇವೆ ಅವನ್ನ ನಾವು PHC ಕೇಂದ್ರಗಳಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ನಿರ್ಧಾರ ಮಾಡಿದ್ದೀವಿ. ಏನು 3ನೇ ಅಲೆ ಅಂತ ಹೇಳ್ತಾ ಇದ್ದಾರೆ. ಅದು 3ನೇ ಅಲೆಗೆ ಕಾರಣ ಏನಾದ್ರು ಬಂದಲ್ಲಿ ಬರೋದು ಬೇಡ, ನಾವೆಲ್ಲ ಜಾಗೃತವಾಗಿ ಅದನ್ನು ನಿಯಂತ್ರಣಕ್ಕೆ ತರಲು ಪ್ರಯತ್ನ ಮಾಡೋಣ. ಬಂದಲ್ಲಿ ನಾವು PHC ಕೇಂದ್ರಗಳನ್ನು ನಾವು ಸ್ವಚ್ಛ ಮಾಡಬೇಕು, ಅಲ್ಲೇ ಆಕ್ಸಿಜನ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು, ಅಲ್ಲೇ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ PHCಗಳನ್ನು ಕೂಡ ನಾವು ಸ್ವಚ್ಛ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ. ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಆಮ್ಲಜನಕ ಸಾಂದ್ರತೆಗಳು ಹೆಚ್ಚುವರಿಯಾಗಿದ್ದಾವೆ, ಅವನ್ನ PHCಗಳು ಕೊಡ್ತಕ್ಕಂಥದ್ದು ಮತ್ತು ಅಲ್ಲೆಲ್ಲ ಸ್ಥಳೀಯವಾಗಿಯೇ ಆಕ್ಸಿಜನ್ ಸಿಲಿಂಡರ್ಗಳ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ತಾಲೂಕು ಆಡಳಿತ ನಾವೆಲ್ಲರೂ ಸೇರಿ ನಿರ್ಧಾರ ಮಾಡಿದ್ವಿ. ಆದ್ದರಿಂದ ಈ ಒಂದು ಕೋವಿಡನ್ನು ನಿಯಂತ್ರಣಕ್ಕೆ ತರಲು ನಾವು ಸ್ಥಳೀಯವಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಒಳಗೊಂಡು ಎಲ್ಲರೂ ಸೇರಿದರೆ ಮಾತ್ರ ಈ ಒಂದು ಕೋವಿಡನ್ನು ನಿಯಂತ್ರಣಕ್ಕೆ ತರಲಿಕ್ಕೆ, ಒಂದು ಸೋಂಕಿಗೆ ಒಂದು ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಈ ಕಾರ್ಯಪಡೆ ಸಭೆಯನ್ನು ಮಾಡ್ತಿರ್ತಕ್ಕಂಥದ್ದು. ಸಿರಾ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಸಾವು ನೋವುಗಳು ಸಂಭವಿಸಿದೆ. ಕೆಲವಾರು ಜನ ತೀರ್ಕೊಂಡು ಮೃತಪಟ್ಟಿದ್ದಾರೆ. ಆದರೆ ಎಲ್ಲರೂ ಕೂಡ ಅವ್ರ ಒಂದು ಕ್ಲಿನಿಕಲ್ ಹಿಸ್ಟ್ರಿ ಅಂತ ಏನು ಹೇಳ್ತೀವಿ ತೆಗೆದುಕೊಂಡಾಗ ಅವರ ಆಕ್ಸಿಜನ್ ಸ್ಯಾಚುರೇಷನ್ ಅಂದರೆ ಆಮ್ಲಜನಕ ಶುದ್ಧತೆ 35-40 ಆ ಒಂದು ರೇಂಜಿಗೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರು ಮುಂದೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಷ್ಟು ಕೆಳಮಟ್ಟಿಗೆ ಆಕ್ಸಿಜನ್ ಸ್ಯಾಚುರೇಷನ್ ಇಳಿದಾಗ
ವೈದ್ಯರು ಎಷ್ಟೇ ಚಿಕಿತ್ಸೆ ಕೊಟ್ಟರು, ಎಷ್ಟೇ ಔಷಧ ತಾಲೂಕು ಕೊಟ್ಟರು ಚಿಕಿತ್ಸೆ ಫಲಕಾರಿಯಾಗಿದೆ. ನಮ್ಮ ತಾಲೂಕಿನಲ್ಲಿ 5 ವೆಂಟಿಲೇಟರ್ ಇದೆ, 5 ವೆಂಟಿಲೇಟರ್ ಕೂಡ ಅಳವಡಿಕೆ ಇದಾವೆ. 5 ವೆಂಟಿಲೇಟರ್ಗಳಿಗೂ ಸೋಂಕಿತರು ಇರ್ತಾರೆ, ಆದರೂ ಕೂಡ 35-40 ಸ್ಯಾಚುರೇಷನ್ ಬಂದಾಗ ರೋಗಿಯನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಎಷ್ಟೇ ಚಿಕಿತ್ಸೆ ಕೊಟ್ಟರು ಅದು ಫಲಕಾರಿ ಆಗಲ್ಲ. ಅದರಿಂದ ನಾವು ಎಲ್ಲ ಕಾರ್ಯಕರ್ತರ ಸಭೆಯಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ, ಯುವಕರು ತಾವು ಸ್ವಯಂ ಚಿಕಿತ್ಸೆಗಳನ್ನು ಮಾಡ್ಕೋಬೇಡಿ, ಸ್ಥಳೀಯವಾಗಿಯೇ ತಾವು ಚಿಕಿತ್ಸೆ ತಗೊಂಡು ಮನೆ ಹುಡ್ಕೋಬೇಡಿ, ತಾವು ಸಂಕೋಚ ಪಡಬೇಡಿ, ಸೋಂಕು ಬಂದಿದೆ ಅಂತ ಹೇಳಿಬಿಟ್ಟು ಪರೀಕ್ಷೆ ಮಾಡಿಸ್ಕೊಳ್ಳಿ, ಆಶಾ ಕಾರ್ಯಕರ್ತರಿಗೆ ಕೇಳಿ, ಸ್ಥಳೀಯ ವೈದ್ಯರಿಗೆ ಕೇಳಿ ಪರೀಕ್ಷೆ ಮಾಡ್ಕೊಂಡು ಪಾಸಿಟಿವ್ ಬಂದರೆ ರೋಗ ಲಕ್ಷಣಗಳಿಗೆ ಅನುಗುಣವಾಗಿ ತಾವು ಸಿ ಸಿ ಕೇರ್ ಸೆಂಟರ್ಗೆ ಹೋಗಬೇಕು ಅಥವಾ ಆಸ್ಪತ್ರೆಗೆ ದಾಖಲಾಗಬೇಕು ಅಂತ ಹೇಳಿಬಿಟ್ಟು ವೈದ್ಯರು ಹೇಳ್ತಾರೆ. ಅಂತ ಹೇಳ್ಬಿಟ್ಟು ನಾವು ಎಲ್ಲ ಕಡೆ ಇದನ್ನೇ ವಿನಂತಿ ಮಾಡ್ಕೊಳ್ತೇವೆ. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಸ್ಥಳೀಯರಲ್ಲಿರ್ತಕ್ಕಂಥ ಗ್ರಾಮಸ್ಥರು ಮತ್ತು ಚುನಾಯಿತ ಪ್ರತಿನಿಧಿಗಳ ಸಹಕಾರ ಅತಿ ಅಗತ್ಯವಾಗಿದೆ. ಅದರಿಂದ ಯಾವುದೇ ಸೋಂಕಿತರು ಬಂದರೂ ಕೂಡ ಅವ್ರನ್ನ ಸಿ ಸಿ ಕೇರ್ ಸೆಂಟರ್ ಕಟ್ಟತಕ್ಕಂಥ ವ್ಯವಸ್ಥೆ ಆಗಬೇಕಾಗಿದೆ. ಈಗ ನಿಜಕ್ಕೂ ಕೂಡ 156 ಸಕ್ರಿಯ ಪ್ರಕರಣಗಳಿಗಿಂತ ದಿನಕ್ಕೆ ಕಂಡು ಕೇವಲ 19 ಸಕ್ರಿಯ ಪ್ರಕರಣಗಳು. ಅದರಲ್ಲಿ ಆಗಲೇ ಈಗ 8 ಜನನ ನಾವು ಸಿ ಸಿ ಕೇರ್ಗೆ ಸೆಂಟರ್ಗೆ ಶಿಫ್ಟ್ ಮಾಡಿರ್ತೀವಿ. ನಿಜಕ್ಕೂ ಕೂಡ ಭಾಳ ಒಳ್ಳೆಯ ಸಾಧನೆ ಇದು. ಬಟ್ ನಿಯಂತ್ರಣಕ್ಕೆ ತೆರಳುವಂಥ ಅವೆಲ್ಲರೂ ಕೂಡ ಭಾಳ ಶ್ರಮವಹಿಸಿದಿರತಕ್ಕಂಥದ್ದು ಈ ವರದಿ, ಈ ಒಂದು ವರದಿ, ಈ ಒಂದು ಅಂಕಿಅಂಶಗಳು ತೋರಿಸ್ತಾ ಇದೆ. ಹೋಮ್ ಕ್ವಾರಂಟೈನಲ್ಲಿ 11 ಜನ ಇದ್ದಾರೆ, ಬಹುಶಃ ಅವರು ವಯೋವೃದ್ಧರು, ಅವರು ಅಂದವರು ಇರ್ತಾರೆ ಅಂತ ಅನಿಸುತ್ತೆ. ಭಾಳ ಒಳ್ಳೆಯ ಸಾಧನೆ ಇದು. ಅದರಲ್ಲೂ ಮದ್ದೆ ಹಳ್ಳಿ, ನೇರಳಹಳ್ಳಿ ಮತ್ತು ಕರೇಗಳ್ಳಿ ಶೂನ್ಯ ಪ್ರಕರಣಗಳು. ಈ ಹಳ್ಳಿಗಳು ಭಾಳ ಜಾಗೃತ ವಹಿಸ್ಬೇಕಾಗಿದೆ. ಆಶಾ ಕಾರ್ಯಕರ್ತರು ಯಾರು ಈ ಹಳ್ಳಿಯಲ್ಲಿ ಹೋಗ್ತೀರಿ, ಮತ್ತೆ ಈ ಒಂದು ಹಳ್ಳಿಗಳಲ್ಲಿ ಪ್ರಕರಣಗಳು ಉಲ್ಬಣವಾಗದಂಥ ರೀತಿಯಲ್ಲಿ ನಾವೆಲ್ಲರೂ ಕಾರ್ಯನಿರ್ವಹಿಸಬೇಕು. ಯಾಕೆಂದರೆ ಶೂನ್ಯ ಪ್ರಕರಣಗಳಿಗೆ ಅಲ್ಲಿ ಒಂದು ಆ ಒಂದು ಹಂತ ತಲುಪಲಿಕ್ಕೆ ಭಾಳ ಕಷ್ಟ ಅಲ್ಲ. ಅಥವಾ ಉಲ್ಬಣವಾಗ್ತಾನೆ ಇದೆ ಶೂನ್ಯ, ಅಲ್ಲಿ ಒಂದು ಕೇಸು ರಿಪೋರ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಒಳ್ಳೆಯದದು. ಮತ್ತೆ ಉಲ್ಬಣ ಆಗೋದು ಬೇಡ, ಯಾವುದೊಂದು ಪ್ರಕರಣ ವರದಿ ಆಗೋದು ಬೇಡ. ಅಲ್ಲಿ ಜನರನ್ನು ತಾವು ಜಾಗೃತಿ ಮಾಡಿಸ್ಬೇಕು, ಜಾಗೃತಿ ಮಾಡಿಸಿ ಮುಂಜಾಗ್ರತೆ ಕ್ರಮಗಳು ಏನೇನು ಕೈಗೊಳ್ಬೇಕು ಅವೆಲ್ಲವೂ ಕೂಡ ಕೈಗೊಳ್ಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಕೂಡ ಭಾಳ ಶಿಸ್ತಿನಿಂದ ಮೊದಲನೇ ಮತ್ತು ಎರಡನೇ ಅಲೆಯಿಂದ ಎರಡನೇಲ್ಲೂ ಕೂಡ ತಾವು ಕೆಲಸ ಮಾಡಿರ್ತೀವಿ. ತಂದು ಒಂದು ಕುಟುಂಬ ಇದೆ, ತಾವು ಕೂಡ ಒಂದು ಜೀವನದ ಹಂತನ್ನು ಬಿಟ್ಟು ಎಲ್ಲ ಸಂಸ್ಥರು ಮನೆಗೆ ಹೋಗಿ ಅವ್ರಿಗೆ ಔಷಧಿ ಉಪಚಾರಗಳನ್ನು ಕೊಡ್ತಕ್ಕಂಥದ್ದು, ಅವ್ರಿಗೆ ಆಕ್ಸಿಜನ್ ಸ್ಯಾಚುರೇಷನ್ ಚೆಕ್ ಮಾಡ್ತಕ್ಕಂಥದ್ದು, ಅದನ್ನು ವರದಿ ಮಾಡ್ತಕ್ಕಂಥ ಒಂದು ಕಾರ್ಯ ಅವೆಲ್ಲರೂ ಮಾಡಿರ್ತೀವಿ. ನಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಏಕೆಂತ ಹೇಳಿದರೆ ಯಾರು ಈ ಒಂದು ಕೆಲಸಕ್ಕೆ ಮುಂಬರಲ್ಲ, ಅಂಥ ಒಂದು ಕೆಲಸ ತಾವೆಲ್ಲರೂ ಮಾಡ್ತಾ ಇದ್ದೀವಿ. ಇದಕ್ಕೂ ಕೂಡ ಇದು ಭಾಳ ಶ್ಲಾಘನೀಯ. ನಮ್ಮೆಲ್ಲರಿಗೂ ಕೂಡ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸಲು ಬಯಸ್ತೇನೆ. ಅದೇ ರೀತಿಯಲ್ಲಿ ಇನ್ನು ಹೆಚ್ಚಿನದಾಗಿ ಜನ ಹೋರಾಟ ಆಗೋದು, ಹೋರಾಟ ಮಾಡೋದು ಬೇಡ. ಇನ್ನೂ ಸಂಪೂರ್ಣವಾಗಿ ಈ ಒಂದು ಸೋಂಕು ನಿಯಂತ್ರಣಕ್ಕೆ ಬರೋವರೆಗೂ ಈ ಲಾಕ್ಡೌನ್ ಏನು ಸರ್ಕಾರ ಹೇರಿಕೆ ಹೇರಿಕೆ ಮಾಡಿ ಅದನ್ನು ಸಂಪೂರ್ಣವಾಗಿ ಸಡಿಲುಗೊಳಿಸೋವರೆಗೂ ಸರ್ಕಾರ ನಾವು ಯಾರು ಹೋರಾಟ ಮಾಡೋದು ಬೇಡ. ಜಾಸ್ತಿ ಇಲ್ಲಿಂದ ವ್ಯಾಕರಣ ಅನವಶ್ಯಕವಾಗಿ ಸಿರಾಗಿ ಹೋಗೋದು, ಸ್ವತಂತ್ರ ಅನ್ಕೋಬೋದು. ಹೋರಾಟ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಸೋಂಕು ಇನ್ನೂ ಹೆಚ್ಚು ಹರಡುತ್ತೆ, ನಾವೇ ಇದಕ್ಕೆ ಅವಕಾಶ ಕೊಟ್ಟಂಗೆ ಆಗುತ್ತೆ. ಅದರಿಂದ ಹೋರಾಟ ಮಾಡೋದು ಕಮ್ಮಿ ಮಾಡಿ ಕೆಲವಾರು ದಿನ ಮನೆಗಳಲ್ಲಿ ಮನೆಗಳಲ್ಲಿದ್ದು ನಾವು ಆಮೇಲೆ ನಮ್ಮ ಜೀವನೋಪಾಯಗಳು, ನಮ್ಮ ತಾಪತ್ರಯಗಳು ಆಮೇಲೆ ನಾವು ನಿಭಾಯಿಸ್ಕೋಬೋದು. ಈ ಒಂದು ಆರೋಗ್ಯವಾಗಿದ್ದರೆ ಜೀವವನ್ನು ಉಳಿಸ್ಕೊಂಡ್ರೆ ಆಮೇಲೆ ಏನು ಬೇಕಾದ್ರೂ ಸಾಧನೆ ಅನ್ನೋದು ಮುಂದೆ ಇದ್ದಿದ್ದಿದ್ದು ಅದನ್ನ ಮಗ ಮಾಡ್ಕೋಬೋದು. ಆಮೇಲೆ ಅದರಿಂದ ನಾವು ಅತಿ ಜಾಗೃತರಾಗಿ ಎಲ್ಲರೂ ಎಲ್ಲ ಸಾರ್ವಜನಿಕರು ಅತಿ ಜಾಗೃತರಾಗಿ ಒಂದು ಸೋಂಕನ್ನು ನಿಯಂತ್ರಿಸಲಿಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಈ ಒಂದು ಸೋಂಕು ನಿಯಂತ್ರಣಕ್ಕೆ ತರಲು ಬರೀ ಶಾಸಕರು ಅಥವಾ ತಾಲೂಕಾಡಳಿತ ಅಥವಾ ಜಿಲ್ಲಾಡಳಿತ ಅಥವಾ ಸರ್ಕಾರ ಜವಾಬ್ದಾರಿ ಅಲ್ಲ, ಇದು ಈಗ ನಮ್ಮೆಲ್ಲರ ಜವಾಬ್ದಾರಿ. ನಾವೆಲ್ಲರೂ ಒಟ್ಟಿಗೆ ಸೇರಿದ್ರೆ ಮಾತ್ರ ಒಂದು ಸೋಂಕು ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯ. ಆ ಒಂದು ಕಾರ್ಯಕ್ಕೆ ತಮ್ಮೆಲ್ಲ ತಾವೆಲ್ಲರೂ ಕೈಗೊಳಿಸಿ ಅದೆಲ್ಲರೂ ಸಹಕಾರ ಕೊಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಬರಮಾಡಿಕೊಂಡು ಮಾತಾಡಲು ಅಪೋಸ್ಟ್ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸುತ್ತಾ ಮಾತನ್ನು